ಆಸ್ಮಿ ಟ್ಯಾಸಲ್ಸ್ಗೆ ಸ್ವಾಗತ. ಇವಾಗ ನಾನೊಂದು ಡಿಸೈನ್ ತೋರಿಸ್ತಿದ್ದೀನಿ. ಅದು ಎರಡು ಲೈನ್ ಬರುತ್ತೆ. ಫಸ್ಟ್ ಲೈನ್ ಫ್ರಂಟಿಂದ ಹಾಕಬೇಕು, ಸೆಕೆಂಡ್ ಲೈನ್ ಬ್ಯಾಕಿಂದ ಹಾಕಬೇಕು. ಬೀಡ್ಸ್ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ಮಾಲ್ ರಿಂಗ್ಸು ಜಾಯಿನ್ ಮಾಡ್ಕೋಬೇಕು. ನಂಬರ್ 9 ನೀಡಲ್ ತೊಗೊಂಡಿದ್ದೀನಿ, ಬುಲೆಟ್ ಥ್ರೋ ತೊಗೊಂಡಿದ್ದೀನಿ. ಇವಾಗ ಹಾಕೋದು ಯಾವ ಥರ ಅನ್ನೋದು ತೋರಿಸ್ತೀನಿ. ಥ್ರೆಡ್ ಜಾಯಿನ್ ಮಾಡ್ಕೋಬೇಕು, ಸ್ಟಾರ್ಟಿಂಗ್ ಡಬಲ್ ಹಾಕ್ ಹಾಕಬೇಕು. ಮತ್ತು ಒಂದು ಚೈನು, ಮತ್ತು ಒಂದು ಲಾಕು. ಒಂದು ಚೈನ್, ಒಂದು ಲಾಕ್, ಅದು ಎಷ್ಟು ಬರುತ್ತೋ ಅಲ್ಲಿಗೆ. ಒಂದು ಚೈನ್ ಹಾಕಿದ ಮೇಲೆ ಹಿಂಗೆ ಇಟ್ಕೋತೀವಲ್ವಾ, ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಒಂದು ಚೈನ್, ಒಂದು ಲಾಕ್, ಒಂದು ಚೈನ್, ಒನ್ ಲಾಕ್, ಒನ್ ಚೈನ್, ಒನ್ ಲಾಕ್, ಒನ್ ಚೈನ್, ಒನ್ ಲಾಕ್. ಫಸ್ಟ್ ಲೈನು ಇದೇ ಥರ ಹಾಕ್ಕೊಂಡು ಹೋಗಬೇಕು. ಇವಾಗ ಫಸ್ಟ್ ಲೈನ್ ಆಗಿದೆ, ಸೆಕೆಂಡ್ ಲೈನ್ ಹಾಕೋದು ತೋರಿಸ್ತೀನಿ. ಇವಾಗ ಫಸ್ಟ್ ಲೈನು ಆಗಿದೆಯಲ್ವ, ಹಿಂಗೆ ಹಿಂದಕ್ಕೆ ಹಿಂಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಒನ್ ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಪುನಃ ಒಂದು ಚೈನ್ ಹಾಕಬೇಕು. ಸೆಕೆಂಡ್ ಗ್ಯಾಪ್ಗೆ ಜಾಯಿನ್ ಮಾಡಿಕೊಂಡು ಇವಾಗ ಈ ಸ್ಮಾಲ್ ರಿಂಗ್ ಆ್ಯಡ್ ಮಾಡ್ಕೋಬೇಕು. ರಿಂಗ್ ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿ 12 ಬೀಡ್ಸ್ ತೊಗೋಬೇಕು. ಟ್ವೆಲ್ ಬೀಡ್ಸ್ ತೊಗೊಂಡ್ಮೇಲೆ ಒಂದು ಬೀಡನ್ನು ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಷೆ, ಮತ್ತು ರಿಂಗ್ಗೆ ಲಾಕ್ ಆಗಬೇಕು. ನೆಕ್ಸ್ಟು ಇನ್ನೊಂದು ಬೀಡನ್ನು ಲಾಕ್ ಮಾಡ್ಕೋಬೇಕು, ಪುನಃ ರಿಂಗ್ಗೆ ಲಾಕ್ ಮಾಡಬೇಕು. ಒಂದು ಬೀಡ್ ಲಾಕ್ ಮಾಡಬೇಕು, ಪುನಃ ರಿಂಗ್ಗೆ ಥ್ರೆಡನ್ನು ಲಾಕ್ ಮಾಡ್ಕೋಬೇಕು. ಇದೇ ಥರ 12 ಬೀಡ್ಸು ಲಾಕ್ ಆಗಬೇಕು ಈ ರಿಂಗ್ಗೆ, ಮತ್ತು ಇನ್ನೊಂದು ಬೀಡ್ ಲಾಕ್ ಆಗಬೇಕು ರಿಂಗ್ಗೆ ಲಾಕ್ ಆಗಬೇಕು. ಮತ್ತು ಒಂದು ಬೀಡ್ ಲಾಕ್ ಮಾಡ್ಕೊಳ್ಳೋದು, ಒಂದು ರಿಂಗಾಗಿ ಮಾಡ್ಕೊಳ್ಳೋದು. ಮತ್ತು ಒಂದು ರಿಂಗನ್ನ ಲಾಕ್ ಮಾಡಿಕೊಂಡು ಈ ರಿಂಗ್ಗೆ, ಒಂದು ಬೀಡನ್ನು ಲಾಕ್ ಮಾಡಿಕೊಂಡು ಈ ರಿಂಗ್ಗೆ ಲಾಕ್ ಮಾಡ್ಕೋಬೇಕು. ಪುನಃ ಒಂದು ಇದೇ ಥರ 12 ಸರಿನೂ ಬೀಡನ್ನು ಲಾಕ್ ಮಾಡಿಕೊಂಡು ರಿಂಗ್ಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಒಂದು ಬೀಡ್ ಲಾಕ್ ಆಗಬೇಕು, ಮತ್ತು ರಿಂಗ್ಗೆ ಲಾಕ್ ಆಗಬೇಕು. ಒಂದು ಬೀಡು, ಒಂದು ರಿಂಗ್ಗೆ ಎರಡು ಸರಿ ಲಾಕ್ ಆಗಬೇಕು. ಒಂದು ಬೀಡ್ ಲಾಕ್ ಆಗಬೇಕು, ರಿಂಗ್ಗೆ ಲಾಕ್ ಆಗಬೇಕು. ಮತ್ತು ಒಂದು ಬೀಡು, ಒಂದು ರಿಂಗ್ಗೆ ಒಂದು ಸರಿ ಲಾಕ್ ಆಗಬೇಕು. ನೆಕ್ಸ್ಟು ಬೀಡಗೆ ಲಾಕ್ ಆಗಬೇಕು, ಮತ್ತು ರಿಂಗಿಗೆ ಲಾಕ್ ಆಗಬೇಕು. ಇವಾಗ ನಾವೆಲ್ಲಿ ಲಾಕ್ ಮಾಡಿರ್ತೀವೋ ರಿಂಗ್ ಜಾಯಿನ್ ಮಾಡಬೇಕಾದ್ರೆ ಸೆಕೆಂಡ್ ಗ್ಯಾಪ್ಗೆ ಅಲ್ಲಿಗೆ ಲಾಕ್ ಆಗಬೇಕು. 12 ಸರಿ ಬೀಡಾದಮೇಲೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಚೈನ್ ಹಾಕಿ ನೆಕ್ಸ್ಟ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಮತ್ತು ಒಂದು ಚೈನು, ಒಂದು ಲಾಕು ನೆಕ್ಸ್ಟ್ ಗ್ಯಾಪ್ಗೆ. ಒಂದು ಚೈನು, ಒಂದು ಲಾಕು. ಒಂದು ಚೈನ್, ಒಂದು ಲಾಕ್. ಇಲ್ಲಿ ರಿಂಗ್ ಜಾಯಿನ್ ಮಾಡಿದ್ದೀವಲ್ಲ, 1 2 3 4 ಲಾಕ್ ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಲಾಕ್ ಮಾಡಬೇಕು. ರಿಂಗ್ ಜಾಯಿನ್ ಮಾಡಿ ಬೀಡ್ ಜಾಯಿನ್ ಮಾಡಿದ್ಮೇಲೆ ಈ ಥರ ಬರುತ್ತೆ.
ನೆಕ್ಸ್ಟ್ ಸೆಕೆಂಡ್ ರಿಂಗ್ ಜಾಯಿನ್ ಮಾಡುತ್ತೀನಿ ಇವಾಗ ರಿಂಗ್ ಜಾಯಿನ್ ಮಾಡ್ಕೋಬೇಕು ರಿಂಗ್ ಜಾಯಿನ್ ಮಾಡ್ಕೊಂಡು ಹಿಂಗೆ ಇಟ್ಕೊಂಡೆ 12 ಬೀಡ್ಸ್ ತಗೋಬೇಕು ಎಲ್ ಬೀಡ್ಸ್ ತೊಗೊಂಡ ಮೇಲೆ ಒಂದು ರಿಂಗ್ಗೆ ಲಾಕ್ ಆಗಿದೆಯಲ್ವಾ ಇವಾಗ ಬೇಡಗೆ ಲಾಕ್ ಆಗಬೇಕು ಒಂದು ಸರಿ ರಿಂಗ್ಗೆ ಒಂದು ಸರಿ ಬೇಡಗೆ ಲಾಕ್ ಮಾಡ್ಕೊಂಡು ಹೋಗಬೇಕು ಇದು ಕೊಚ್ಚಿ ಬರಲ್ಲ ಅತ್ತತ್ರ ನಮಗೆ ಎಷ್ಟಕ್ಕೆ ಹತ್ರ ಬೇಕೋ ಅದನ್ನು ನೋಡ್ಕೊಂಡು ನಾವು ಹಾಕೋಬೇಕು ನಾನು ನಾಲ್ಕು ಲಾಕ್ ಆದಮೇಲೆ ಒಂದು ರಿಂಗ್ ಹಾಕಿದ್ದೀನಿ ಒಂದು ಸರಿ ಬೀಡ್ಗೆ ಒಂದು ಸರಿ ರಿಂಗ್ಗೆ ಲಾಕ್ ಆಗಬೇಕು ಒಂದು ಬೀಡು ಒಂದು ರಿಂಗ್ ಅದೊಂದು ಸರಿ ಇದೊಂದು ಸರಿ ಲಾಕ್ ಮಾಡ್ಕೊಂಡು ಹೋಗಬೇಕು ಒಂದು ಬೀಡ್ರನ್ನು ಲಾಕ್ ಆಗಬೇಕು ಮತ್ತೆ ರಿಂಗ್ಗೆ ಲಾಕ್ ಮಾಡ್ಕೊಂಡು ಹೋಗಬೇಕು ಒಂದು ಬೀಡ್ಗೆ ಒಂದು ರಿಂಗ್ಗೆ ಒಂದು ಸರಿ ಬೀಡ್ಗೆ ಒಂದು ಸರಿ ರಿಂಗ್ಗೆ ಒಂದು ಸರಿ ಬೀಡ್ಗೆ ಒಂದು ಸರಿ ರಿಂಗ್ಗೆ ಲಾಕ್ ಮಾಡ್ಕೊಂಡು ಹೋಗಬೇಕು ಬೀಡು ಸರಿ ರಿಂಗ್ಗೆ ಒಂದು ಸರಿ ಬೀಡು ಒಂದು ಸರಿ ರಿಂಗ್ಗೆ ಆದಮೇಲೆ ನೆಕ್ಸ್ಟ್ ಇಲ್ಲೆಲ್ಲ ಲಾಕ್ ಮಾಡಿರ್ತೀವಿ ರಿಂಗ್ಗೆ ಅದೇ ಪ್ಲೇಸ್ಗೆ ಲಾಕ್ ಮಾಡಬೇಕು ಅಪ್ಪನ ಒಂದು ಚೈನ್ ಹಾಕಬೇಕು ನೆಕ್ಸ್ಟ್ ಗ್ಯಾಪ್ಗೆ ಲಾಕ್ ಆಗಬೇಕು ಡಿಸೈನ್ ಕಂಪ್ಲೀಟ್ ಆಗಿದೆ ಈ ಡಿಸೈನ್ ಸೀರೆಗೆ ಹಾಕಿದ್ದೀನಿ ಸೀರೆಗೆ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ